ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಮೆಗಾ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆಯಿಂದ ಕೋಲಾರ ಕ್ಷೇತ್ರ ಈಗಾಗಲೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಕೋಲಾರ ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಜೆಡಿಎಸ್ ನಾಯಕರು. ಒಂದು ಕಡೆ ಸ್ವಕ್ಷೇತ್ರ ಉಳಿಸಿಕೊಳ್ಳೋ ಲೆಕ್ಕಾಚಾರ ಹಾಕಿದ್ದಾರೆ ಜೆಡಿಎಸ್ ನವರು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಹಣಿಯೋಕ್ಕೆ ರಾಜಕೀಯ ದಾಳಗಳ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇಷ್ಟೇ ತಾನೇ ದಾಳ ಹಣಿಯೋದು, ಚಕ್ರವ್ಯೂಹ ಸ್ಟ್ರಾಟಜಿ ಇದನ್ನ ತಗೊಂಡು ಜನರಿಗೆ ಏನ್ರಿ ಆಗಬೇಕಾಗಿದೆ ಅಂತ ಜನರ ನಿಜವಾಗ್ಲೂ ಮಾತನಾಡ್ಕೊಳ್ತಾರೆ. ಆದರೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಗಿಬಿಟ್ಟಿದೆ ನಮಗೆ ಚುನಾವಣೆ ರಾಜಕೀಯ ಅನ್ನೋದು. ನೋಡಿದ್ರಲ್ಲ ಈಗ ಕಳೆದ ಸುದ್ದಿಯಲ್ಲಿ ಯಾವ ರೀತಿ ಇತ್ತು ಅಂತೇಳಿ, ಇಂಥ ವಿಚಾರವನ್ನು ರಜಾರೋಷವಾಗಿ ಅವ್ರ ನನ್ನ ಜೊತೆ ಬಾ ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟೇರಿ ತಗೊಂಡಿರಿ ಏನ್ರಿ ಅಂತ ಹೇಳ್ತಾರೆ. ಹಂಗಿದೆ ಪರಿಸ್ಥಿತಿ. ಓಕೆ, ಅಲ್ಪಸಂಖ್ಯಾತ ಮತಗಳ ಮೇಲೆ ಎಚ್ ಡಿ ಕೆ ಕಣ್ಣು. ಸಿದ್ದು ಸೋಲಿಸಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂಗೆ ಜವಾಬ್ದಾರಿ. ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಲೆಕ್ಕಾಚಾರ ಆಯ್ತ್ರಿ, ನಮ್ಮ ಜನರ ಗೆಲುವು ಯಾವಾಗ, ಪ್ರಜೆಗಳ ಗೆಲುವು ಯಾವಾಗ ಅನ್ನೋದು ಪ್ರಶ್ನೆ. ಸಿದ್ದು ಸ್ಪರ್ಧೆಯಿಂದ ಸಂಪೂರ್ಣ ಮುಸ್ಲಿಮರ ಮತಗಳು ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಇದೆಯಂತೆ. ಕೋಲಾರದಲ್ಲಿ ಮುಸ್ಲಿಂ ಸಮುದಾಯದ ಮತ ಸೆಳೆಯಲು ಇಬ್ರಾಹಿಂಗೆ ಹೊಣೆ ಹೊರಿಸಲಾಗಿದೆ. ಸಿಎಂ ಇಬ್ರಾಹಿಂ ಮೌಲ್ಯಗಳ ಮೂಲಕ ಸಮುದಾಯದ ಮತ ವಿಭಜನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮುಸ್ಲಿಂ ಮತ ವಿಭಜನೆ ಏನಾದರೂ ಆದರೆ ಸಿದ್ದರಾಮಯ್ಯ ಅವರನ್ನ ಸೋಲಿಸೋದು ಸುಲಭ ಅನ್ನೋ ಲೆಕ್ಕಾಚಾರ ಅಂತೆ. ಓಕೆ, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಒಟ್ಟಿನಲ್ಲಿ ಅವರವರು ವೋಟ್ ಬ್ಯಾಂಕ್ನ ಹೆಂಗೆಂಗೆ ಕಾಪಾಡ್ಕೊಳ್ಬೇಕು ಅಂತ ನೋಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ಮತ್ತಷ್ಟು ಮಾಹಿತಿ ನೀಡ್ತಾರೆ. ರೂಪೇಶ್, ಈ ಲೆಕ್ಕಾಚಾರ, ಅಲ್ಪಸಂಖ್ಯಾತರ ಮತಗಳ ಬೇಟೆ ಯಾವ ರೀತಿ ಇಲ್ಲಿ ಸ್ಟ್ರಾಟಜಿ, ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಜನರ ಮತದಾರರ ಸೋಲು ಗೆಲುವಿನ ಬಗ್ಗೆ ಯಾವಾಗ ಮಾತನಾಡೋದು, ಅದು ನನ್ನ ಮೂಲಭೂತ ಪ್ರಶ್ನೆ. ರಾಘವ್, ಇಲ್ಲಿ ಮುಖ್ಯವಾಗಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಸೋಲಿಸಲೇಬೇಕು ಅಂತ ಎಚ್ ಡಿ ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆಲ್ಲೂ ಕೂಡ ಸಾಕಷ್ಟು ಭಾಗ್ಯಗಳನ್ನ ಕೊಟ್ಟು ಇವಾಗಲೂ ಕೂಡ ಅಲ್ಪಸಂಖ್ಯಾತರಿಗೆ ಸಿದ್ದು ಅವ್ರ ಮೇಲೆ ಸಾಕಷ್ಟು ಅನುಕಂಪ ಇದೆ, ಹೀಗಾಗಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಕೋಲಾರದಲ್ಲೇ ಅವ್ರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಯಾವ ಕಾರಣಕ್ಕೆ ಅನುಕಂಪ ರೂಪೇಶ್, ಸಿದ್ದರಾಮಯ್ಯನವ್ರ ಮೇಲೆ ಯಾವ ಕಾರಣಕ್ಕೆ ಅನುಕಂಪ? ಇಲ್ಲಿ ಬಹುಮುಖ್ಯವಾಗಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ಸಾಕಷ್ಟುಗಳು ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಹಿಂದೆಂದಿರೂ ಕೂಡ ಇರ್ತಕ್ಕಂಥ. ಯಾಕಂದ್ರೆ ಟಿಪ್ಪು ಜಯಂತಿ ಇರ್ಬೋದು, ಅದೇ ರೀತಿಯಾಗಿ ಶಾದಿ ಭಾಗ್ಯ ಸೇರಂತೆ ಹಲವಾರು ಯೋಜನೆಗಳನ್ನ ಇಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರನೇ ಕೊಟ್ಟಿದ್ರು. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಒಂದು ಸೈದ್ಧಾಂತಿಕ ನಾಯಕ ಅಂತ ಹೇಳಿದ್ರೆ ಸಿದ್ದು ಅವರನ್ನ ಮುಗಿಸ್ಕೊಂಡು ಹಿಂದೆಲ್ಲೂ ಕೂಡ ಬದಲಾಗ್ತಾ ಇದೆ. ಹೀಗಾಗಿ ಅಲ್ಪಸಂಖ್ಯಾತರು ಹೆಚ್ಚು ಹೆಚ್ಚು ಸಿದ್ದರಾಮಯ್ಯನಿಗೆ ಬೆಂಬಲ ಹುಟ್ಟಿಸ್ತಾರೆ. ಇದನ್ನ ನೋಡ್ಲಿಕ್ಕೆ ಸಿಎಂ ಇಬ್ರಾಹಿಂ ಮೂಲಕ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಹೀಗಾಗಿ ಮೌಲ್ಯಗಳನ್ನ ಅದೇ ರೀತಿಯಾಗಿ ಒಂದು ಸಮುದಾಯದ ಮುಖಂಡರುಗಳನ್ನ ಸಿಎಂ ಇಬ್ರಾಹಿಂ ಮೂಲಕವಾಗಿ ಸೆಳಿಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ರಾಘವ್, ಗಾಟ್ ಇಟ್, ಥ್ಯಾಂಕ್ ಯು ರೂಪೇಶ್. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.